ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಶುರುವಾಗ್ತಾ ಇದೆ. ಹೈಕೋರ್ಟ್ನಲ್ಲಿ ನಡೀತಾ ಇದೆ ಬೇಲ್ ಅರ್ಜಿಯ ವಿಚಾರಣೆ. ದರ್ಶನ್ ಪರವಾಗಿ ಸಿವಿ ನಾಗೇಶ್ ಅವರು ವಾದವನ್ನು ಮಂಡಿಸಲಿದ್ದಾರೆ. ಸಿವಿ ನಾಗೇಶ್ ಅವರು ಕಳೆದ ಅವರ ವಾದ ಮಂಡನೆ ಟೈಮ್ನಲ್ಲಿಯೂ ಕೂಡ ಸಾಕಷ್ಟು ಇಂಪಾರ್ಟೆಂಟ್ ವಿಷಯಗಳ ಬಗ್ಗೆ ಅವರು ಬೆಳಕು ಚೆಲ್ಲಿದ್ದರು. ಅಂದರೆ ಒನ್ ಬೈ ಒನ್ ಪಾಯಿಂಟ್ ನಾಗೇಶ್ ಅವರು ಒಂದಾದ ಮೇಲೆ ಒಂದು ಪಾಯಿಂಟ್ನ ಪ್ರಕಾರವಾಗಿ ದರ್ಶನ್ ಪಾತ್ರವೇ ಇಲ್ಲದೆ ಇದ್ದ ಮೇಲೆ ಅವರನ್ನು ಜೈಲಲ್ಲಿ ಇಡೋದು ಯಾಕೆ, ಅವ್ರದ್ದು ಪಾತ್ರವೇ ಇಲ್ಲ, ಕಿಡ್ನ್ಯಾಪಲ್ಲೂ ಅವರು ಭಾಗಿಯಾಗಿರಲಿಲ್ಲ, ಸಾಕ್ಷ್ಯನಾಶದಲ್ಲೂ ಅವರು ಭಾಗಿಯಾಗಿರಲಿಲ್ಲ, ಕೊಲೆಯಲ್ಲೂ ಭಾಗಿಯಾಗಿರಲಿಲ್ಲ, ವಿನಾಕಾರಣವಾಗಿ ಸಿಕ್ಕಿಸಲಾಗ್ತಾ ಇದೆ ಅವರನ್ನು ಎನ್ನುವ ಧಾಟಿಯಲ್ಲಿ ಅವರು ಒಂದು ವಾದವನ್ನು ಮಂಡಿಸ್ತಾ ಇದ್ದರು. ಬಹುಶಃ ಅದರ ಮುಂದುವರೆದ ಭಾಗವಾಗಿ ಇವತ್ತು ಕೂಡ ನಾಗೇಶ್ ಅವರು ವಾದವನ್ನು ಮಂಡಿಸಬಹುದು. ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಈಗ ನಾಗೇಶ್ ಅವರು ವಾದ ಆದ ಮೇಲೆ ಅವರು ರೇಣುಕಾಸ್ವಾಮಿ ಪರವಾಗಿ ಅವರು ಕೂಡ ವಾದವನ್ನು ಶುರು ಮಾಡಿಕೊಳ್ತಾರೆ. ದರ್ಶನ್ ಜಾಮೀನು ಅರ್ಜಿಗೆ ಆಕ್ಷೇಪಣೆಯನ್ನು ಸಲ್ಲಿಸಿ ಎಸ್ ಪಿ ಪಿ ಅವರು ವಾದವನ್ನು ಶುರು ಮಾಡ್ತಾರೆ, ಸಹಜ ಅದು. ಹೈಕೋರ್ಟ್ನ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರ ಪೀಠದಲ್ಲಿ ಈ ಒಂದು ವಿಚಾರಣೆ ನಡೀತಾ ಇದೆ. ಇವತ್ತು ಒಟ್ಟು ಆರು ಆರೋಪಿಗಳ ಜಾಮೀನು ಅರ್ಜಿಯ ವಿಚಾರಣೆ ಇದೆ. ಬರೀ ದರ್ಶನ್ದು ಮಾತ್ರ ಅಲ್ಲ, ಬರೀ ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ಮಾತ್ರ ಇರೋದಲ್ಲ ಇವತ್ತು, ಇತರೆ ಐದು ಜನರದ್ದು, ದರ್ಶನ್ ಸೇರಿದ್ರೆ ಆರು ಜನ, ಇಷ್ಟು ಜನರ ಅರ್ಜಿ ವಿಚಾರಣೆ ಇರುತ್ತೆ. ಎ ಒನ್ ಪವಿತ್ರಾ ಗೌಡ, ನಾಗರಾಜ್, ಲಕ್ಷ್ಮಣ್, ಅನುಕುಮಾರ್, ಜಗದೀಶ್ ಜಾಮೀನು ಅರ್ಜಿ ವಿಚಾರಣೆ ಕೂಡ ಕೋರ್ಟ್ ನಡೆಸುತ್ತೆ ಇವತ್ತು. ದರ್ಶನ್ ಪರವಾಗಿ ಈಗ ನಾವು ಸಿ ವಿ ನಾಗೇಶ್ ಅವರು ಅಂದರೆ ಈಗ ಕಳೆದ ಬಾರಿಯ ಅವರ ವಾದಕ್ಕಿಂತ ಕೆಳಹಂತದ ನ್ಯಾಯಾಲಯಗಳಲ್ಲಿ ದರ್ಶನ್ ಅವರಿಗೆ ಬೇಲ್ ಕೊಡಬೇಕು ಅಂತ ಅವರು ಏನು ವಾದವನ್ನು ಮಂಡಿಸಿದ್ರೋ ಅದರ ಸುಧಾರಿತ ರೂಪದಲ್ಲಿ ಅವರು ಒಂದು ವಾದವನ್ನು ಮಂಡಿಸ್ಕೊಂಡು ಬಂದಿದ್ದಾರೆ ಸಿ ವಿ ನಾಗೇಶ್ ಅವರು. ಸುಧಾರಿತ ರೂಪ ಅಂದರೆ ಆಗೆಲ್ಲ ಅದು ಅಲ್ಲಿರಲಿಲ್ಲ ಇಲ್ಲಿರಲಿಲ್ಲ ಇದೆಲ್ಲ ಮಾತಾಡ್ತಾ ಇದ್ರಲ್ಲ, ಈಗ ಬದಲಾಗಿ ರೇಣುಕಾಸ್ವಾಮಿಯ ಕಿಡ್ನ್ಯಾಪಿಂದ ಶುರು ಮಾಡಿಕೊಂಡಿದ್ದಾರೆ. ಇದು ಫಸ್ಟ್ ಆಫ್ ಆಲ್ ಕಿಡ್ನ್ಯಾಪ್ ಅಲ್ಲ, ಸ್ನೇಹಿತರ ಜೊತೆ ಬಂದಿರಬಹುದು ಆ ವ್ಯಕ್ತಿ, ಫ್ರೆಂಡ್ಸ್ ಜೊತೆ ಬಂದಿರಬಹುದು, ಅವರೇ ದುರ್ಗಾಬಾರ್ಗೆ ಬಂದು 640 ರೂಪಾಯಿನ ಫೋನ್ಪೇ ಮಾಡಿದ್ದಾರೆ, ಅವರು ಹಣ ಕೊಟ್ಟಿದ್ದಾರೆ, ದುರ್ಗಾಬಾರಲ್ಲಿ ಕೆಲ ವಸ್ತುಗಳನ್ನು ಕೊಂಡುಕೊಂಡಿದ್ದಾರೆ ಅವರು. ಸೊ ಹೀಗಿದ್ದ ಮೇಲೆ ಇದನ್ನು ಕಿಡ್ನ್ಯಾಪ್ ಅಂತ ಹೇಗೆ ಕರೆಯೋದು? ಮತ್ತು ಇದಕ್ಕೂ ದರ್ಶನವ್ರಿಗೂ ಸಂಬಂಧನೇ ಇಲ್ಲ. ಸುಮಾರು ಒಂದೂವರೆಗೋ ಒಂದು ಗಂಟೆಗೋ ಎರಡು ಗಂಟೆಗೋ ಪಟ್ಟಣಗೆರೆ ಶೆಡ್ಡಲ್ಲಿ ರೇಣುಕಾಸ್ವಾಮಿ ಇದ್ದರೆ ನಾಲ್ಕೂವರೆನಲ್ಲಿ ಚಿಕ್ಕಣ್ಣ, ನಟ ಚಿಕ್ಕಣ್ಣ ಅವರೊಂದಿಗೆ ಸಿನಿಮಾಗೆ ಸಂಬಂಧಪಟ್ಟಂತೆ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಇದೇ ದರ್ಶನ್ ಇದ್ರಲ್ಲ, ಬಿಟ್ವೀನ್ 2:00 ಟು 4:30 ಏನು ಬೇಕಾದರೂ ಆಗಿರಬಹುದು ಅಲ್ಲಿ ಅಲ್ವೇ? ಎರಡು ಗಂಟೆಯಿಂದ ನಾಲ್ಕೂವರೆ ಒಳಗಡೆ ಏನು ಬೇಕಾದರೂ ಘಟಿಸಿರಬಹುದು. ಹೊಡೆದಿದ್ರೋ, ಕೊಂದಿದ್ರೋ, ಚಚ್ಚಿದ್ರೋ, ಮಾತಾಡಿದ್ರೋ, ಕೂತ್ಕೊಂಡು ಗೊತ್ತಿಲ್ಲ. ದರ್ಶನ್ ಇಲ್ಲಿ ಇನ್ನೋಸೆಂಟ್ ಅಂತ ನಾಗೇಶ್ ಅವರ ವಾದ. ಕಿಡ್ನ್ಯಾಪಲ್ಲಿ ದರ್ಶನ್ ಪಾತ್ರ ಇಲ್ಲ, ಫಸ್ಟ್ ಆಫ್ ಆಲ್ ಅದು ಕಿಡ್ನ್ಯಾಪೇ ಅಲ್ಲ ಅಂತ. ಕಿಡ್ನ್ಯಾಪ್ ಹೇಗಾಗತ್ತದು? ಕಾರೊಳಗಡೆ ಹತ್ತು ಕೂತ್ಕೊಂಡಿದ್ದಾನೆ ಒಬ್ಬ ಮನುಷ್ಯ, ಹೌದು, ಹಗ್ಗ ಕಟ್ಟಿದ್ರಾ, ಬೈಕ್ ಬಟ್ಟೆ ತುರುಕಿದ್ರಾ, ಅವ್ರು ತಪ್ಪಿಸ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಿದ್ರೆ ಏನೂ ಇಲ್ಲ. ದಾರಿ ಮಧ್ಯದಲ್ಲಿ ಇದೇ ದುರ್ಗಾಬಾರ್ಗೆ ಬಂದು ಎಲ್ಲರೂ ಕೂಡ ಕೆಲ ಪಾನೀಯಗಳನ್ನು ಕೊಂಡುಕೊಂಡಿದ್ದಾರಲ್ಲಿ, ಅದ್ರ ಬಗ್ಗೆ 640 ರೂಪಾಯಿ ಪೇ ಮಾಡಿದ್ದಾರೆ. ಬೇರೆಯವರೆಲ್ಲ ಸ್ವಾಮಿ ಪೇ ಮಾಡಿರೋದು, ಇದೇ ರೇಣುಕಾ ಸ್ವಾಮಿ ಪೇ ಮಾಡಿರೋದು. ಹಾಗಾದರೆ ಒಬ್ಬ ಕಿಡ್ನ್ಯಾಪ್ ಆಗಿರೋ ವ್ಯಕ್ತಿ ಬಂದು ಅಲ್ಲಿ ಪೇ ಮಾಡಿ ವಸ್ತುಗಳು ಕೊಂಡುಕೊಂಡು ಮತ್ತೆ ಅವರೇ ಹೋಗಿ ಕಾರಿಗೆ ಹತ್ಕೊಂಡು ಕೂತ್ಕೊಂಡ್ಬಿಡ್ತಾರಾ? ಇದು ನಿಜನಾ? ಫಸ್ಟ್ ಆಫ್ ಆಲ್ ಅದು ಕಿಡ್ನ್ಯಾಪ್ ಅಲ್ಲ, ಅಲ್ಲಿಗೆ ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತ ಇರುತ್ತಲ್ಲ. ನೋಡಿ, ಒಂದು ಅಪರಾಧ ಇದ್ದಕ್ಕಿದ್ದಂತೆ ಆ ಕ್ಷಣದಲ್ಲಿ ಉಂಟಾದ ಘರ್ಷಣೆಗಳಿಂದ ಒಂದು ಅಪರಾಧ ನಡೆಯುವುದು ಬೇರೆ. ಏನೋ ಹಂಗೆ ಜಗಳ ಆಗೋಯಿತು, ಹೊಡೆದಂತ ಸತ್ತೋಗ್ಬಿಟ್ಟಂತೆ ಇಮಿಡಿಯೇಟಾಗಿ ಅಂದಾಗ ಆ ಮನುಷ್ಯನಿಗೆ ಇಂಟೆನ್ಷನ್ನೇ ಇರಲಿಲ್ಲ ಅಂತ. ಈಗ ರೋಡ್ ರೇಜ್ಗಳು ಬೆಳಿಗ್ಗೆನೇ ಪ್ಲಾನ್ ಮಾಡ್ಕೊಂಡು ಬಂದಿರ್ತಾರ? ರೋಡ್ ರೇಜಲ್ಲಿ ಬೆಳಗ್ಗೆ ಮನೇಲಿ ಎದ್ದ ತಕ್ಷಣ ಇವತ್ತು ನಾನು ಇಂಥ ಗಾಡಿ ನಂಬರು ವ್ಯಕ್ತಿನ ನಾನು ಇವತ್ತು ಕೊಲ್ಲಬೇಕು, ಅವನು ನನಗೆ ಎದುರಿಗೆ ಸಿಗ್ತಾನೆ, ಇವತ್ತು ಅವನ ಗಾಡಿ ನನ್ನ ಗಾಡಿ ಟಚ್ ಆಗುತ್ತೆ, ಅವಾಗ ಗಲಾಟೆ ಮಾಡಿ ಸಾಯಿಸ್ಬೇಕು. ಆಗಲ್ಲ, ಆ ಮೂಮೆಂಟಲ್ಲಿ ಅವನೇನೋ ತಾಕಿಸ್ದ ಗಾಡಿಗೆ, ಇವನನ್ನು ಗುದ್ದುಬಿಟ್ಟ, ಕೆಟ್ಟ ಭಾಷೆ ಬಳಸ್ದ, ಇಬ್ಬರು ಗಾಡಿಯಿಂದ ಈಚೆ ಹೇಳಿದರು, ಅವನು ಇವ್ರಿಗೊಂದು ಏಟು ಹೊಡೆದ, ಪ್ರತಿಯಾಗಿ ಇವರು ಡಿಫೆನ್ಸ್ಗೆ ಇವರು ಒಂದು ಏಟನ್ನು ಹೊಡೆದ್ರು, ಸತ್ತೋಗ್ಬಿಟ್ಟ ಅಂತಾರಲ್ಲ, ಇದು ಕಾನ್ಸ್ಪಿರಸಿ ಅಂತ ಬರಲ್ಲ, ಸಂಚು ಅಂತ ಬರಲ್ಲ, ಇದು ಮೊದಲೇ ಪ್ಲಾನ್ ಮಾಡಿದ್ರು ಅಂತ. ಅದೇ ಧಾಟಿಯಲ್ಲಿ ಸಿ ವಿ ನಾಗೇಶ್ ಅವರು ದರ್ಶನ್ ಅವರ ಕೇಸಲ್ಲೂ ಹೇಳ್ತಾ ಇದ್ದಾರೆ, ಇದು ಸಂಚು ಹೇಗಾಗುತ್ತೆ? ಸಂಚಾಗಿದ್ದರೆ ಡೈರೆಕ್ಷನ್ಸ್ ಇರಬೇಕು ಅದಕ್ಕೆ. ಇಲ್ಲಿ ಬೇರೆ ಯಾರ ಬಗ್ಗೆನೂ ಹೇಳಲ್ಲ, ಬಹಳ ಇಂಟ್ರೆಸ್ಟಿಂಗು. ನಾಗೇಶ್ ಅವರು ವಾದ ಮಾಡ್ತಿರೋದು ಬೇರೆ, ಯಂಕ, ನಾಣಿ, ಸೀನಾ, ಅನುಕುಮಾರು, ಇನ್ನೊಬ್ಬರು, ಮತ್ತೊಬ್ಬರು, ಪವಿತ್ರಗೌಡ, ಯಾರ ಬಗ್ಗೆನೂ ಮಾತಾಡಲ್ಲ ಅವರು. ದರ್ಶನ್ ಪಾತ್ರ ಇದೆಯಾ ಇಲ್ವಾ, ಇದಷ್ಟೇ ಸಿ ವಿ ನಾಗೇಶ್ ಅವರ ವಾದ. ಬಹಳ ಇಂಟ್ರೆಸ್ಟಿಂಗ್ ಇದು. ಸರಿ, ಕಿಡ್ನ್ಯಾಪ್ ಮಾಡಿದ್ರಾ, ಯಾರು ಮಾಡಿದರು ಕಿಡ್ನ್ಯಾಪು? ದರ್ಶನ್ನು ಗೊತ್ತಿಲ್ಲ, ಹಿ ವಾಸ್ ಇನೋಸೆಂಟ್ ಅವ್ರ ದೇರ್. ಅವ್ರು ಪೂರ್ತಿ ಇನೋಸೆಂಟ್ ಅದರಲ್ಲಿ. ಫಸ್ಟ್ ಆಫ್ ಆಲ್ ಕಿಡ್ನ್ಯಾಪೇ ಅಲ್ಲ, ಕಿಡ್ನ್ಯಾಪೇ ಅಲ್ಲ ಅಂದಮೇಲೆ ದರ್ಶನ್ನ ಅಲ್ಲಿಗೆ ಆ ಒಂದು ಸೆಕ್ಷನ್ನಲ್ಲಿ ದರ್ಶನ್ ಇಲ್ಲ.
ಅಕಸ್ಮಾತ್ ಇನ್ಯಾರಾದರೂ ಸಂಚು ಮಾಡಿದರೆ, ಕರ್ಕೊಂಡು ಬರಬೇಕು ಅಂತಲೇ ಪ್ಲಾನ್ ಮಾಡಿದರೆ ಅದಕ್ಕೂ ದರ್ಶನಕ್ಕೂ ಸಂಬಂಧ ಇಲ್ಲ. ಬಿಟ್ಟು ಆಯ್ತಲ್ಲ ಸ್ವಾಮಿ, ಸಾಕ್ಷನಾಶ ಎಲ್ಲಿಂದ ಬಂತು? ಮಾಡಿಲ್ಲ. ಜೊತೆಗೆ ದರ್ಶನ್ ಸ್ಟೇಟ್ಮೆಂಟ್ ತೊಗೊಂಡಿದ್ದೇನು, ನಾನು ಚಪ್ಪಲಿ ಹಾಕ್ಕೊಂಡು ಹೋಗಿದ್ದೆ, ಇಂಥ ದಿನ ಅಲ್ಲಿಗೆ ಹೋಗಿದ್ದೆ ಅಂತ. ಅವ್ರು ಶೂ ತೊಗೊಂಡು ಬಂದು ಇಟ್ಟಿದ್ದಾರೆ. ರೇಣುಕಾ ಸ್ವಾಮಿ ರಕ್ತ ಸಂಗ್ರಹ ಮಾಡ್ಕೊಂಡು ಬಂದಿದ್ದಾರಲ್ಲ ಸ್ವಾಮಿ, ಅವರು ಶೂ ಮೇಲೆ ಯಾಕೆ ಹಾಕಿರಬಾರ್ದು? ಇವ್ರೇ ಇವ್ರಿಗೆ ಚಪ್ಪಲಿ ಸಿಕ್ಕಲಿಲ್ಲ, ಚಪ್ಪಲಿ ಸಿಕ್ಕಲಿಲ್ವಲ್ಲ ಸ್ವಾಮಿ, ಇವ್ರಿಗೆ ಶೂ ತೊಗೊಂಡು ಬಂದುಬಿಟ್ರಿ. ಇವರು ಶೂ ತಂದು ಏನು ಮಾಡಿಬಿಟ್ರು? ದರ್ಶನ್ ಚಪ್ಪಲಿ ಇಟ್ಟಿದ್ದೆಲ್ಲಿ, ಇವರು ಶೂ ತಂದಿರೋದೆಲ್ಲಿ, ದರ್ಶನ್ ಬಟ್ಟೆನ ಪವನ ಕೊಟ್ಟಿದ್ದಿದ್ದು, ಇವ್ರ ಮನೇಲಿ ಸಿಕ್ಕಲಿಲ್ಲ ಅದು, ಮೊದಲನೇ ಮಹಡಿಲೂ ಸಿಕ್ಕಲಿಲ್ಲ. ಟೆರೇಸ್ ಮೇಲೆ ಹೋಗಿ ನೋಡಿದ್ರೆ ಸುಶೀಲ್ ಅಮ್ಮ ಅವರು ಕುಕ್ಕಿ ಕುಕ್ಕಿ ಒಗೆದಿದ್ದಾರೆ ಬಟ್ಟೆಯನ್ನು, ಸರ್ಫ್ ಹಾಕಿ ಅದನ್ನು ತೊಗೊಂಡು ಬಂದರು. ರಕ್ತದ ಕಲೆಯಲ್ಲಿ ಇದ್ದುಬಿಟ್ಟಿತ್ತಾ? ಹಾಗಾದ್ರೆ ನ್ಯಾಯಮೂರ್ತಿಗಳು ಕೇಳ್ತಾರೆ, ಎಷ್ಟು ಸಲ ಕುಕ್ಕಿದ್ರಪ್ಪ ಬಟ್ಟೆನ ಅಂತ. ಸುಮಾರು ಸಲ ಕುಕ್ಕಿದ್ರು ಸ್ವಾಮಿ ಅಂತಾರೆ ನಾಗೇಶ್ ಅವರು. ಸುಮಾರು ಸಲ ಕುಕ್ಕಿದ ಮೇಲೂ ಇವರಿಗೆ ರಕ್ತದ ಕಲೆ ಸಿಕ್ಬಿಡ್ತಂತೆ ಸ್ವಾಮಿ, ಏನು ಆಶ್ಚರ್ಯ, ಏನು ಆಶ್ಚರ್ಯ ಇದು ಅಂತ. ಅದಲ್ಲದೆ ರೇಣುಕಾ ಸ್ವಾಮಿ ನ್ಯಾಷನಲ್ ಲೀಡರ್ ಥರ ಬಿಂಬಿಸ್ತಾ ಇದ್ದಾರೆ ಸ್ವಾಮಿ ಅವರು. ಒಬ್ಬ ರಾಷ್ಟ್ರೀಯ ವ್ಯಕ್ತಿತ್ವ ಏನೋ ರೇಣುಕಾ ಸ್ವಾಮಿ ಅನ್ನೋ ರೀತಿಯಲ್ಲಿ ರೇಣುಕಾ ಸ್ವಾಮಿಯ ಮೇಲೂ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಸಿ ವಿ ನಾಗೇಶ್ ಅವರು. ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಯಾರು ಸ್ವಾಮಿ ರೇಣುಕಾ ಸ್ವಾಮಿ? ಏ ನ್ಯಾಷನಲ್ ವ್ಯಕ್ತಿತ್ವನ, ದೊಡ್ಡ ರಾಷ್ಟ್ರೀಯ ವ್ಯಕ್ತಿತ್ವನ, ರಾಷ್ಟ್ರೀಯ ವ್ಯಕ್ತಿನ ಆ ಮನುಷ್ಯ ಆ ಥರ ಬಿಂಬಿಸ್ತಾ ಇದ್ದಾರಲ್ಲ, ಕಂಡು ಕಂಡು ಹೆಣ್ಣು ಮಕ್ಕಳಿಗೆ ಅಶ್ಲೀಲ ಸಂದೇಶ, ಅಶ್ಲೀಲ ಚಿತ್ರಗಳನ್ನು ಕಳಿಸೋದೇ ಇವನ ಚಾಳಿ ಸ್ವಾಮಿ, ಚಾಳಿ ಆಗಿಬಿಟ್ಟಿತ್ತು. ಈ ಥರ ವ್ಯಕ್ತಿ ಯಾರು ಸುಮ್ಮನಿರ್ತಾರೆ ಸ್ವಾಮಿ? ಅದನ್ನು ಹೇಳ್ತಾ ಇದ್ದಾರೆ ಅವರು. ಅವನೇನು ದೊಡ್ಡ ನ್ಯಾಷನಲ್ ಪರ್ಸನಾಲಿಟಿ ಅಲ್ಲ ಅವನು ರೇಣುಕಾ ಸ್ವಾಮಿ. ಇದು ನಾಗೇಶ್ ಅವರ ವಾದ. ಸಿ ವಿ ನಾಗೇಶ್ ಅವರು ವಾದ ಹಿಂಗೆ ಶುರು ಮಾಡ್ಕೊಂಡು ಹೋಗಿದ್ದಾರೆ. ಚಪ್ಪಲಿ ಅಂತ ಹೇಳಿದ್ರೆ ಶೂ ತೊಗೊಂಡು ಬರ್ತಾರೆ, 9 ತಾರೀಕು ಬಾಡಿ ಸಿಕ್ಕರೆ 11 ತಾರೀಕು ಪೋಸ್ಟ್ಮಾರ್ಟಮ್ ಮಾಡಿಸ್ತಾರೆ. ಯಾರು ವೆಯ್ಟ್ ಮಾಡ್ತಾ ಇದ್ರಿ ಇವರು? ಯಾವ ಕಥೆ ರಚನೆ ಮಾಡೋಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ ಇವರು? ಯಾಕೆ ಇಮ್ಮಿಡಿಯೇಟಾಗಿ ಅದು ಪೋಸ್ಟ್ಮಾರ್ಟಮ್ ಮಾಡಲಿಲ್ಲ? ಇಲ್ಲ, ನಾನು ಕೇಳಿದ್ದೀರಾ ಸ್ವಾಮಿ, ಪೋಸ್ಟ್ಮಾರ್ಟಮ್ ಮಾಡಿ ಒಂದು ತಿಂಗಳಾದ ಮೇಲೆ ಆ ವ್ಯಕ್ತಿ ಸತ್ತಂಥ ಸಮಯವನ್ನು, ಒಂದು ತಿಂಗಳಾದ ಮೇಲೆ ಇವರು ಹೇಳುವಂಥ ಪರಿಪಾಠವನ್ನು ತಾವೆಲ್ಲಾದರೂ ಕೇಳಿದ್ದೀರಾ, ಕಂಡಿದ್ದೀರಾ? 1 ತಿಂಗಳು ಬೇಕಾ ರೇಣುಕಾ ಸ್ವಾಮಿಯ ಸಾವು ಎಷ್ಟು ಹೊತ್ತಿಗೆ ಆಗಿದೆ ಅಂತ ಹೇಳೋಕ್ಕೆ? ಏನು ಸ್ವಾಮಿ ಇದೆಲ್ಲ? ಮೊದಲು ಬಂದು ದರ್ಶನನ್ನು ಪೂರ್ತಿ ವಿಚಾರಣೆ ಮಾಡಿಕೊಂಡಿದ್ದಾರೆ, ದರ್ಶನ್ ಏನೋ ಹೇಳಿದ್ದಾರೆ ಅದಕ್ಕೆ, ಆಮೇಲೆ ಹೋಗಿ ರಿಕವರಿ ಅಂತೆ ಸ್ವಾಮಿ. ಮೊದಲು ಸ್ಪಾಟ್ಗೆ ಹೋಗ್ಬೇಕಾಗಿತ್ತು ಇವರು, ಹೋಗ್ಬೇಕಾಗಿತ್ತಲ್ಲ ಪಟ್ಟಣಗೆರೆ ಶೆಡ್ಗೆ. ಅಲ್ಲಿ ಏನಿತ್ತೋ, ಲಾರಿನ, ಬಸ್ಸ, ವ್ಯಾನ, ಕೋಲ, ರಾಡ, ಹಗ್ಗುವ, ದೊಣ್ಣೆನ ವಶಪಡಿಸ್ಕೊಂಡು ಬರಬೇಕಾಗಿತ್ತಲ್ಲ ಇವರು. ಅದನ್ನು ಮಾಡಲಿಲ್ಲ ಇವರು. ಇವ್ರು ಫಸ್ಟು ದರ್ಶನ್ ಹೇಳಿಕೆ ತೊಗೊಂಡು ಈ ದನ ಓಡ್ಸೋಕ್ಕೆ, ದನ ಬೆದರ್ಸೋಕ್ಕೆ ಒಂದು ದೊಣ್ಣೆ ಇಟ್ಕೋತಾರೆ ಸ್ವಾಮಿ ಹಳ್ಳಿ ಕಡೆ, ಸಣ್ಣದೊಂದು ಮರದ ಕೊಂಬೆ, ಆ ಥರದ ಕೊಂಬೆ ತೊಗೊಂಬಂದಿದ್ದಾರೆ ಸ್ವಾಮಿ, ನೈಲಾನ್ ಹಗ್ಗ. ನ್ಯಾಯಮೂರ್ತಿಗಳು ಕೇಳ್ತಾರೆ, ಹಗ್ಗದಲ್ಲಿ ಕಟ್ಟಾಕ್ಬಿಟ್ಟಿದ್ರಾ ರೇಣುಕಾ ಸ್ವಾಮಿ ಏನಂತ? ಅಯ್ಯೋ ಸ್ವಾಮಿ, ಕಟ್ಟಾಕಿಲ್ಲ ಸ್ವಾಮಿ, ಹಗ್ಗದಲ್ಲಿ ಹೊಡೆದಿದ್ದಂತೆ. ಇಲ್ಲಾನ ಉಂಟಾ ಸ್ವಾಮಿ? ಹಗ್ಗದಲ್ಲಿ ಹೊಡೆದುಬಿಟ್ಟಿದ್ದಕ್ಕೆ ದನ ಬೆದರಿಸೋದು ದೊಣ್ಣೆಲಿ ಹೊಡೆದುಬಿಟ್ರೆ ಮನುಷ್ಯ ಸತ್ತೋಗ್ಬಿಟ್ಟಂತೆ ಸ್ವಾಮಿ. ಈ ಕತೆ ಕೇಳಬೇಕಾ ಸ್ವಾಮಿ ನಾವು? ಹೇಗಿದೆ ನೋಡಿ ಸ್ವಾಮಿ ಕತೆ, ಇದರಲ್ಲಿ ದರ್ಶನದೇನು ಪಾತ್ರ ಇಲ್ಲ ಸ್ವಾಮಿ, ಏನೇನು ಪಾತ್ರ ಇಲ್ಲ. ಇವ್ರಿಗೆ ಹೇಗೆ ಬೇಕೋ ಪೊಲೀಸರು ಆ ಥರ ಒಂದು ಕಥೆ ರಚನೆ ಮಾಡ್ಕೊಂಡು ಹೋಗಿ ಕಥೆಗೆ ಬೇಕಾದಂಥ ಪಾತ್ರಗಳನ್ನು, ವಸ್ತುಗಳನ್ನು ಅಲ್ಲಿ ರಿಕವರ್ ಮಾಡ್ಕೊಂಡು ಬಂದಿದ್ದಾರೆ. ನೋಡಿ ಸ್ವಾಮಿ, ಈ ಥರದ್ದೊಂದು ಹಗ್ಗ, ಈ ಥರದ್ದೊಂದು ದೊಣ್ಣೆ, ಈ ದೊಣ್ಣೆನಲ್ಲಿ ಮನುಷ್ಯನಿಗೆ ಎಷ್ಟು ಲಕ್ಷ ಏಟುಗಳು ಹೊಡೆದ್ರೆ ಅವನು ಸಾಯಬಹುದು ಅಂತ ಅವ್ರ ವಾದದ ತಿರುಳು. ಈ ದನ ಬೆದರಿಸೋ ಥರದ್ದೊಂದು ದೊಣ್ಣೆನಲ್ಲಿ ಹೊಡೆದು ಹೊಡೆದು ಕೊಂದುಬಿಟ್ರು ಅಂತ ಹೇಳ್ತಾ ಇದ್ದಾರಲ್ಲ, ಇದು ನಿಜವೇ? ಸಿ ವಿ ನಾಗೇಶ್ ಅವರು ಕೇಳ್ತಾ ಇದ್ದಾರೆ. ಜೊತೆಗೆ ಈ ಸಿ ವಿ ನಾಗೇಶ್ ಅವರ ವಾದ ಸರಣಿಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ ಅಂತ ಹೇಳಿದ್ರೆ, ಸಾಕ್ಷ್ಯನಾಶ ಕಾರಣ ಈ ಒಂದು ಬೇಲ್ ಡಿಸೈಡ್ ಆಗುವುದೇ. ದರ್ಶನ್ ಎನ್ನುವ ವ್ಯಕ್ತಿಯನ್ನು ನಾವು ಠಾಣಾ ಅಥವಾ ಜೈಲಿನ ಸುಪರ್ದಿಯಿಂದ ಆಚೆ ಕಳಿಸಿದ್ರೆ, ಜೈಲಿಂದ ಆಚೆ ಬಿಟ್ಟರೆ, ಬೇಲ್ ಕೊಟ್ಬಿಟ್ಟು ಆಚೆ ಕಳಿಸಿದ್ರೆ, ಈ ಮನುಷ್ಯ ಸಾಕ್ಷ್ಯನಾಶವನ್ನು ಮಾಡ್ತಾನಾ ಮಾಡಲ್ವಾ, ಪ್ರಭಾವ ಬೀರ್ತಾನಾ ಬೀರಲ್ವಾ ಅಂತ ವಿಚಾರ. ಅಲ್ಲ ಸ್ವಾಮಿ, ಈ ಶೆಡ್ಡಲ್ಲೇನೋ ಕೊಲೆ ಆಯಿತು ಅಂತ ಹೇಳ್ತಾ ಇದ್ದಾರೆ ಇವರು. ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆ ಲಿಮಿಟ್ಸ್ನಲ್ಲಿ ಒಂದು ಮೋರಿ ಪಕ್ಕದಲ್ಲಿ ಬಾಡಿ ಸಿಕ್ತು ಅಂತ ಮಾತಾಡ್ತಾರೆ. ಈ ಬಾಡಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಿರ್ಬೋದು, ಸಾಕ್ಷ್ಯನಾಶದ ಭಾಗವೇ ಅಲ್ಲ, ಅದನ್ನು ಸಾಕ್ಷ್ಯನಾಶ ಅಂತ ಕರೆಯೋದೇ ಇಲ್ಲ. ಸುಟ್ಟಾಕಿದ್ದಾರ ಸ್ವಾಮಿ? ಸುಟ್ಟಾಕ್ಬಿಟ್ಟಿದ್ದಾರಾ? ಹೂತು ಬಿಟ್ಟಿದ್ರ ಅದನ್ನು? ಮಾಡಿಲ್ಲ. ಹೂತೂ ಇಲ್ಲ, ಸುಟ್ಟಾಕೂ ಇಲ್ಲ, ತುಂಡು ತುಂಡಾಗಿ ಅದನ್ನು ಪೀಸು ಕೂಡ ಮಾಡಿಲ್ಲ. ಹೀಗಿದ್ದ ಮೇಲೆ ಇದು ಸಾಕ್ಷ್ಯನಾಶವೇ ಅಲ್ಲ. ಹಾಗಿದ್ದಾಗ ದರ್ಶನ್ ಅವರು ಸಾಕ್ಷ್ಯನಾಶದಲ್ಲಿ ಭಾಗಿಯಾಗಿಲ್ಲ, ಏನು ಕಥೆಗಳು ಹೇಳಿದ್ದಾರೆ ಸ್ವಾಮಿ ಅಂಥೇಳಿ ಸಿ ವಿ ನಾಗೇಶ್ ಅವರು ಪ್ರಬಲವಾಗಿ ವಾದವನ್ನಲ್ಲಿ ಮಂಡಿಸ್ಕೊಂಡು ಹೋಗಿದ್ದಾರೆ. ರಕ್ತದ ಕಲೆ ಅಂತಾರೆ, ಶೂ ಅಂತಾರೆ, ಶೂ ಮೇಲೆ ರಕ್ತದ ಕಲೆ ಇತ್ತು ಅಂತಾರೆ. ರಕ್ತ ನೀವು ಯಾಕೆ ಸಂಗ್ರಹ ಮಾಡಿದರು ಸ್ವಾಮಿ? ಏನು ಕಲೆಕ್ಟ್ ಮಾಡ್ಕೊಂಡಿದ್ರು ರೇಣುಕಾ ಸ್ವಾಮಿ ರಕ್ತವನ್ನು? ಉದ್ದೇಶ ಏನು? ಚಪ್ಪಲಿ ಹಾಕ್ಕೊಂಡು ಹೋದರೆ ಶೂ ಮೇಲೆ ರಕ್ತ ಇತ್ತು ಅಂತ ತಗೊಂಬರ್ತಾರಲ್ಲ ಸ್ವಾಮಿ ಇವರು, ಏನಿದೆ ಕಥೆ? ಶೂ ಮೇಲೆ ಇವರೇ ಯಾಕೆ ಹಾಕಿರಬಾರ್ದು ರಕ್ತವನ್ನು? ರಕ್ತ ಇತ್ತಲ್ಲ ಇವ್ರ ಬಳಿನಲ್ಲೇ, ರಕ್ತ ಇವ್ರ ಬಳಿನಲ್ಲೇ ಇತ್ತು, ಕಲೆಕ್ಟ್ ಮಾಡಿದ್ರು. ಆಗ ನ್ಯಾಯಮೂರ್ತಿಗಳು ಕೇಳ್ತಾರೆ,
ರಕ್ತ ಏನಕಪ್ಪ ಇತ್ತು ಅಂತ. ಅವಾಗ ಬಂದಂಥ ಉತ್ತರ, ರಕ್ತ ತೆಗೆದುಕೊಂಡಿದ್ದ ಉದ್ದೇಶ ಏನು ಅಂದರೆ, ನಾಳೆ ದಿನ ಇದೇ ಪಟ್ಟಣಗೆರೆ ಶೆಡ್ನ ಭಾಗದಲ್ಲಿ ಯಾವುದೋ ವಸ್ತು ಲಾರಿಗೆ ಗುದ್ದಿಸ್ಬಿಟ್ಟಿದ್ರು, ತಲೆ ಅಲ್ಲಿಗೆ ಯಾವುದೋ ಟೆಂಪೋ ಹೊಡೆದ್ಬಿಟ್ಟಿದ್ರು, ಕಾರ್ ಮೇಲೆ ಜಜ್ಜಿಬಿಟ್ಟಿದ್ರು, ಇದೆಲ್ಲ ಮಾಹಿತಿ ಇದೆಯಲ್ಲ. ಆ ಕಾರಿನ ಮೇಲೆ ಜಜ್ಜಲಾದ ಭಾಗದಲ್ಲಿ ಸಂಗ್ರಹಿಸಲಾದ ರಕ್ತದ ಮಾದರಿ ಇರುತ್ತಲ್ಲ, ಅದನ್ನೊಂದು ಕಡೆ ಒಂದು ಡಬ್ಬಿಲಿ ಇಟ್ಟಿರ್ತಾರೆ. ಜೊತೆಗೆ ರೇಣುಕಾಸ್ವಾಮಿಯ ಮೃತದೇಹದಿಂದ ತೆಗೆಯಲಾದಂಥ ರಕ್ತವನ್ನು ಇನ್ನೊಂದು ಕಡೆ ಇಟ್ಕೊಂಡಿರ್ತಾರೆ, ಅಥವಾ ರಕ್ತದ ಒಂದಷ್ಟು ಪಾಯಿಂಟ್ಸ್ನ ಇಟ್ಕೊಂಡಿರ್ತಾರೆ. ಇವೆರಡೂ ನಾಳೆದನ್ನು ಲ್ಯಾಬ್ಗೆ ಕಳಿಸಿದಾಗ ಇದೇ ರಕ್ತವಾಲಿರೋದು, ಲಾರಿ ಮೇಲೆ ಸಿಕ್ಕಿದ್ದು, ಕಾರ್ ಮೇಲೆ ಸಿಕ್ಕಿದ್ದು, ನೆಲದ ಮೇಲೆ ಎರಚಾಡಿದಂಥ ರಕ್ತದ ಸ್ಯಾಂಪಲಲ್ಲಿ ಸಿಕ್ಕಿರೋದು ಇದೇ ರಕ್ತವಲ್ವಾ ಅಂಥೇಳಿ ಮ್ಯಾಚ್ ಮಾಡೋಕ್ಕೆ ತೊಗೊಂಡಿರ್ತಾರೆ ಸ್ವಾಮಿ ಅಂತ. ಸ್ವಾಮಿ ನಂಬೋದು ಹೇಗೆ ನಾವು? ರಕ್ತ ನೀವು ತೊಗೊಂಬಿಟ್ಟು ಇವ್ರ ಮನೆಯಲ್ಲಿ ಇವ್ರು ಚಪ್ಪಲಿ ಸಿಕ್ಕಿಲ್ವಲ್ಲ, ಶೂ ಸಿಕ್ತು ಅಂತ ದರ್ಶನ್ ಶೂ ಮೇಲೆ ಹಾಕ್ಬಿಟ್ಟಿದ್ರೆ, ಅದನ್ನೇ ಲ್ಯಾಬ್ಗೆ ಕಳಿಸ್ಬಿಟ್ಟಿದ್ದಿದ್ರೆ ಗೊತ್ತಾಗತ್ತಲ್ಲ ಆಗ, ಓ ಇದೆ ದರ್ಶನ್ ಇದ್ರು ಅಲ್ಲಿ, ಶೂ ಇದೆ ಅವ್ರ ಶೂ ಮೇಲೆ ರಕ್ತದ ಕಲೆ ಇತ್ತು ಅಂತ ಇವ್ರು ಹೇಳ್ತಾರಲ್ಲ, ಇದು ಸರಿಯೇ? ಅದಕ್ಕೆ ಅವರು ಸಂಗ್ರಹ ಮಾಡಿದ್ರು ಅಂತ ಇದೆಲ್ಲವನ್ನು ಕೂಡ ವಾದ ಮಾಡಿದ್ದಾರೆ. ಜೊತೆಗೆ ಹಣ ಸ್ವಾಮಿ, ದುಡ್ಡು ದುಡ್ಡು ಮೇನಲ್ಲಿ ಸಂಗ್ರಹ ಮಾಡಿದಂಥ ದುಡ್ಡಿಗೂ ಜೂನಲ್ಲಾದಂಥ ಮರ್ಡ್ರಿಗೂ ಏನಾದರೂ ಸಂಬಂಧ ಇದೆಯಾ ಸ್ವಾಮಿ? ಏನೋ ಕೊಲೆ ಮಾಡಿದ ತಕ್ಷಣ ದುಡ್ಡು ತಂದುಬಿಟ್ಟು ಅವ್ರು ಕೊಟ್ಟಿದ್ರು ಇವ್ರು ಕೊಟ್ಟಿದ್ರು ಅಂದರೆ ಅದು ಬೇರೆ ಕಥೆ. ಹೇಳಿ ಕೇಳಿ ನಟ ಸ್ವಾಮಿ, ದೊಡ್ಡ ನಟ ದರ್ಶನ್ನು, ಏನು ದರ್ಶನ್ ಮನೆಯಲ್ಲಿ 30 ಲಕ್ಷ 50 ಲಕ್ಷ 37 ಲಕ್ಷ ದೊಡ್ಡ ವಿಚಾರನಾ? ಅಡ್ವಾನ್ಸ್ ಬಂದಿರಲ್ವ ದರ್ಶನ್ಗೆ? ಲೆಕ್ಕ ಕಟ್ಟಿಲ್ವಾ? ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇಲ್ವಾ ದರ್ಶನ್ನು? ಕಟ್ಟಿಲ್ವಾ ಇನ್ಕಮ್ ಟ್ಯಾಕ್ಸ್ನ? ಏನಿದೆ ಕಥೆಗಳು? ಮೇನಲ್ಲಿ 37,46,000 ರೂಪಾಯಿ ಇವ್ರ ಹಣ ಇತ್ತು. ಎಸ್, ಜೂನಲ್ಲಿ ಕೊಲೆ ಆದರೆ ಓ ಈ ಕೊಲೆಗೇ ಇವರು ಹಣ ತಂದಿಟ್ಬಿಟ್ಟಿದ್ರು, ಸಾಕ್ಷ್ಯನಾಶಕ್ಕೇ ತಂದಿಟ್ಬಿಟ್ಟಿದ್ರು ಅಂತ ಇವ್ರು ವಾದ ಮಾಡ್ತಾರಲ್ಲ, ಇಸ್ ಇಟ್ ಫೇರ್? 37,40,000 ರೂಪಾಯಿ ಹಣ, ಜೂನ್ 18 ಈ ದರ್ಶನ್ ಅವರ ಮನೆಯಲ್ಲಿ ಈ ಹಣ ಸೀಸ್ ಮಾಡಿದ್ದಾರೆ. ಮೋಹನ್ ಎನ್ನುವರು ಈ ಹಣವನ್ನು ದರ್ಶನ್ಗೆ ಕೊಟ್ಟಿದ್ದರು. ಮೋಹನ್ ಮೇ ತಿಂಗಳ ಫಸ್ಟ್ ವೀಕ್ ಮೊದಲ ವಾರದಲ್ಲಿ ಹಣವನ್ನು ಕೊಟ್ಟಿದ್ದಾರೆ. ಈ ಹಣಕ್ಕಾಗಲಿ, ಕೊಲೆ ಕೇಸ್ಗಾಗಲಿ, ಸಾಕ್ಷ್ಯನಾಶದ ಉದ್ದೇಶಕ್ಕಾಗಲಿ ಇದೇನಕ್ಕೂ ಸಂಬಂಧ ಇಲ್ಲ. ಹಣವನ್ನು ಈ ಕೇಸ್ಗೆ ಲಿಂಕ್ ಮಾಡಿರೋದೇ ಫಸ್ಟ್ ಆಫ್ ಆಲ್ ಸರಿಯಿಲ್ಲ. ಇದು ಕೊಲೆ ಆಗುತ್ತೆ ಅಂತ ಮೊದಲೇ ತಿಳಿದುಬಿಟ್ಟು ಯಾರಾದರೂ ಹಣ ತಂದಿಡೋಕ್ಕಾಗುತ್ತಾ? ಸುಳ್ಳಿನ ಕತೆ ಕಟ್ಬಿಟ್ಟಿದ್ದಾರೆ ಸ್ವಾಮಿ. A to Z ಸುಳ್ಳು ಸುಳ್ಳು ಸುಳ್ಳು, ಹೆಣದು ಹೆಣದು ಹೆಣದು. ದರ್ಶನ್ ದರ್ಶನ್ ಆಗಿರೋದಕ್ಕೇ ಇಷ್ಟು ಕತೆ ಕಟ್ಟಿರೋದು ಅವ್ರ ಮೇಲೆ. ಸುಳ್ಳು ಹೇಳೋಕ್ಕೂ, ಸುಳ್ಳು ಕಥೆಗಳನ್ನು ಬರೆಯೋಕ್ಕೂ ಒಂದು ಲಿಮಿಟ್ ಬೇಡವಾ? ಅಡಿಷ್ನಲ್ ಚಾರ್ಜ್ ಶೀಟ್, ಚಾರ್ಜ್ಶೀಟ್ ಅಂತ ಹೇಳಿದ್ರಲ್ಲ, ಹೆಚ್ಚುವರಿ ಆರೋಪ ಪಟ್ಟಿ, ಅಡಿಷ್ನಲ್ ಚಾರ್ಜ್ ಶೀಟ್ ಜೋರು ಜೋರಾಗಿ ಮಾತಾಡ್ಬಿಟ್ರಲ್ಲ ಸ್ವಾಮಿ. 700 ಪುಟ 800 ಪುಟ ಈ ಬುಕ್ಕಲ್ಲಿ ತೆಗೆದ್ರೆ ಇರೋದು ಏನು ಗೊತ್ತಾ? ಅವ್ರು ಇವ್ರಿಗೆ ಫೋನ್ ಮಾಡಿದರು, ಇವ್ರು ಅವ್ರಿಗೆ ಫೋನ್ ಮಾಡಿದರು, ಇವ್ರು ಇಷ್ಟೊತ್ತು ಮಾತಾಡಿದ್ರು, ಅವ್ರು ಅಷ್ಟೊತ್ತು ಮಾತಾಡಿದ್ರು. ಇದು ಬಿಟ್ಟರೆ ಇನ್ನು ಬರೀ 700 ಪುಟ ಇದನ್ನೇ ಬರೆದಿದ್ದಾರೆ ಸ್ವಾಮಿ. ಅಲ್ಲಿಗೆ ಈ ಕೇಸೇನೋ ಭಾಳ ದೊಡ್ಡದು ಅನ್ನೋ ಥರದಲ್ಲಿ ಮನೆ ಕೆಲಸದವ್ರು ಕಾಲ್ ಮಾಡಿದರು, ಕಾರ್ ಡ್ರೈವರ್ ಕಾಲ್ ಮಾಡಿದರು, A1 ಯಾರೋ ಪವಿತ್ರ ಕಾಲ್ ಮಾಡಿದರು, ಬಟ್ಟೆ ಒಗೆಯೋರು ಕಾಲ್ ಮಾಡಿದ್ರು, ಫ್ರೆಂಡ್ ಕಾಲ್ ಮಾಡಿದ್ರು. ಇವೇ ಸ್ವಾಮಿ, ಒಬ್ಬ ಮನುಷ್ಯ ಯಾರಿಗೂ ಕಾಲೇ ಮಾಡಬಾರ್ದು ಇದ್ರ ಪ್ರಕಾರ. 700 ಪುಟ ಇದನ್ನೇ ಬರೆದಿದ್ದಾರೆ ಸ್ವಾಮಿ ಅದರಲ್ಲಿ. ಇನ್ನೇನೂ ಇಲ್ಲ, ತನಿಖೆ ಹಾದಿ ತಪ್ಪಿದೆ ಸ್ವಾಮಿ. 1,300 ಪುಟಗಳ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. 700 ಪುಟ ಬರೀ ಇದೆ, ಕಾಲ್ ರೆಕಾರ್ಡ್ ಕಾಲ್ ರೆಕಾರ್ಡ್. ಇದನ್ನು ನೋಡಿಬಿಟ್ಟೆ ಶಾಕ್ ಆಯಿತು ಸ್ವಾಮಿ ನನಗೆ. ಡ್ರೈವರು, ಮ್ಯಾನೇಜರು, ಗೆಳತಿ, ಮನೆ ಕೆಲಸದವರು, ದರ್ಶನ್ ಮಾತಾಡಬಾರ್ದು ಹಾಗಾದರೆ. ಬಟ್ಟೆ ಎತ್ತಿಡ್ರಪ್ಪ, ಶೂಟಿಂಗ್ ಇದೆ, ನಿಂತ ಕಾಸ್ಟ್ಯೂಮ್ ಇದೆ, ಎತ್ತಿಡ್ರಪ್ಪ, ಕಾರ್ ತೆಗಿಯಪ್ಪ, ನಾನು ಬರ್ತಾ ಇದ್ದೀನಿ, ಪಿಕ್ ಮಾಡಿರಪ್ಪ. ಬೇಕಲ್ಲ ಸ್ವಾಮಿ ಈ ಥರದ್ದು. ಕಾಲ್ ಮಾಡಿಬಿಟ್ರೆ ಓಹೋ ಕಾಲ್ ಮಾಡಿಬಿಟ್ಟಿದ್ದಾರೆ, ಇದೆಲ್ಲ ಸಂಚು ನಡೆದುಬಿಟ್ಟಿದೆ, ಗೆಳತಿ ಪಾತ್ರ ಇದೆ, ಮನೆ ಕೆಲಸದವ್ರ ಪಾತ್ರ ಇದೆ ಅಂಥೇಳಿ ಈ ಥರ ಮಾಡಿಹಾಕಿದ್ದಾರೆ. ಹೊಸದೇನೂ ಇಲ್ಲ ಸ್ವಾಮಿ ಇದು. ಅಡಿಷ್ನಲ್ ಚಾರ್ಜ್ ಶೀಟ್ ಅಂತ ಇವ್ರು ಹೇಳ್ತಾ ಇದ್ದಾರಲ್ಲ, ಯಾವ ಮಣ್ಣು ಇಲ್ಲ ಇದರಲ್ಲಿ, ಹೊಸದು ಏನೂ ಇಲ್ಲ. ಹಳೆ ಕಥೆನೇ ಎಕ್ಸಾಜುರೇಟೆಡ್, ಅತಿರಂಜಿತವಾಗಿ ಈ ಕಥೆಯನ್ನು ಬರೆದಿದ್ದಾರೆ ಇವರು. ರೇಣುಕಾ ಸ್ವಾಮಿ ಕರ್ಕೊಂಡು ಹೋಗೋಕ್ಕೆ ಒಂದೇ ಒಂದು ಕಡೆಯಲ್ಲಿಯೂ ಕೂಡ ಬಲಪ್ರಯೋಗದ ಸಣ್ಣ ಸಾಕ್ಷಿ ಇಲ್ಲ ಸ್ವಾಮಿ. ಯಾರಾದರೂ ಈ ಮನುಷ್ಯನನ್ನು ಆಟೋದಲ್ಲಿ ಬಲವಂತವಾಗಿ ಎಳ್ಕೊಂಡು ಹೋಗಿರೋದು, ಕೂರಿಸಿರೋದು, ಅಥವಾ ಕ್ಯಾಬ್ಗೆ ಬಲವಂತವಾಗಿ ಕೈಕಾಲು ಹಿಡ್ಕೊಂಡು ಹತ್ತಿರೋದು ಎಲ್ಲಾದರೂ ಇದೆಯಾ ಸ್ವಾಮಿ? ಯಾರಾದರೂ ತೋರಿಸ್ಬಿಡಲಿ ಈ ಕೇಸಲ್ಲಿ? ಟೋಲ್ ಹತ್ರ ಇರೋ CCTV ಇದೆಯಾ? ಇಲ್ಲ. ಅವರೆಲ್ಲೋ ಮನೆ ಹತ್ರ ದುರ್ಗದಲ್ಲಿ ಆಟೋ ಹತ್ತದ್ರಲ್ಲ, ಅಲ್ಲಿದೆಯಾ? ಇಲ್ಲ. ಬಲಪ್ರಯೋಗವೇ ಆಗಿಲ್ಲ ಅಂದಮೇಲೆ ಕಾನ್ಸ್ಪಿರಸಿ ಹೇಗೆ ಬರುತ್ತೆ ಇದು? ಆರಾಮಾಗಿ ಬಂದಿದ್ದಾನೆ, ದುರ್ಗಾಬಾರ್ಗೂ ಬಂದಿದ್ದಾನೆ, ಬಿಲ್ಲು ಕೊಟ್ಟಿದ್ದಾನೆ, ಇದೆಲ್ಲ ಏನು ಕಥೆ ಸ್ವಾಮಿ ಅಂಥೇಳಿ ಸುದೀರ್ಘವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಇವತ್ತು ಕೂಡ ಅವರ ವಾದ ಮುಂದುವರಿತಾ ಇದೆ.